ಲೆಟ್ರು? ನೀವು ಕೇಳಿದ್ರಿ, ನಾನು ಕೊಟ್ಟೆ. ಮುಂದಕ್ಕೆ ನಿಮ್ಮ ಇಷ್ಟ. ನೋಟಿಸ್ ಬಿಡ್ಗಾಸ್ಲ ಬೇಡ, ಅದೇನ್ ಬೇಕಿಲ್ಲ. ಸ್ವಲ್ಪ ಏನ್ ಮಾಡ್ತಿದ್ರಿ ನೀವು? ಮಿಸ್ಟರ್ ಶ್ಯಾಮ್, ನಿಮ್ ಮೇಲಿನ ಕೋಪ ಪೂರ್ತಿ ಹೊರಟೋಯ್ತು ಅಂತ ಸುಳ್ಳು ಹೇಳಲ್ಲ ನಾನು. ಆದ್ರೆ ಆಗಿದ್ದನ್ ಮರೆಯಕ್ಕೆ ಪ್ರಯತ್ನ ಪಡ್ತೀನಿ. ಯಾರಿಗೂ ಹೇಳೋದೂ ಇಲ್ಲ. ಇನ್ ಮುಂದಾದ್ರೂ ನಿಮ್ಗೆ ಒಳ್ಳೆ ಬುದ್ಧಿ ಬಂದ್ರೆ ಅದೇ ಸಂತೋಷ. ಬನ್ನಿ ಒಳಗೆ. ಅಮ್ಮ, ಇವರು ಅರುಣ್ ಅಲ್ವಾ? ಕೂತ್ಕೊಳ್ಳಿ, ಈಗ ಬಂದೆ. ಏನಿದು? ಎನ್ಸಿಸಿ. ಕೂತ್ಕೊಳ್ಳಿ. ಮದ್ವೆ ಯಾವಾಗ ಮಾಡ್ಕೋಬೇಕು ಅಂತಿದ್ದೀರಿ? ಸತೀಶ ಎಲ್ಲ ಬರ್ದಿದ್ದಾನೆ ಕಣೆ. ನಾನೇನಾದ್ರೂ ಮದ್ವೆಗೆ ಒಪ್ಪದೆ ಇದ್ರೆ ಅವನೇ ನಿಂತು ಮಾಡ್ತಾನಂತೆ. ಬೇಜಾರಾಯ್ತಮ್ಮ? ಇಲ್ಲಮ್ಮ, ಇದಕ್ಕಿಂತ ಸಂತೋಷ ಬೇರೆ ಏನಿದೆ ನನಗೆ? ಎಕ್ಸ್ಕ್ಯೂಸ್ ಮೀ, ನಿಮ್ ಜೊತೆ ಸ್ವಲ್ಪ ಮಾತಾಡಬಹುದಾ? ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನನ್ನ ಹೆಸರು ಶ್ಯಾಮ್ ಅಂತ. ಹೊಡೀರಿ, ನೀವೆಷ್ಟು ಬೇಕಾದ್ರೂ ಹೊಡೀರಿ. ನಿನ್ನ ಪ್ರಾಣ ತೆಗೆದ್ರು ಚಿಂತೆ ಇಲ್ಲ. ಆದ್ರೆ ನೀವು ನಂಗೆ ಕ್ಷಮಿಸಿಲ್ಲ ಅಂದ್ರೆ ನಾನು ಬರ್ತಿರೋ ದಿವಸ. ಮಿಸ್ಟರ್ ಶ್ಯಾಮ್ ಪ್ಲೀಸ್, ಆಗಿದ್ದಾಗೋಯ್ತು. ನಾವೆಲ್ಲರೂ ತಪ್ಪು ಮಾಡ್ತೀವಿ, ಅದು ದೊಡ್ಡದಲ್ಲ. ತಿದ್ದುಕೊಂಡು ಹೊಸ ಮನಸ್ಸಾಗ್ತಾರಲ್ಲ, ಅದು ದೊಡ್ಡದು. ಗ್ರೇಟ್, ಯು ಆರ್ ಗ್ರೇಟ್. ವಿಶ್ ಯು ಹ್ಯಾಪಿ ಮ್ಯಾರೇಡ್ ಲೈಫ್. ಶ್ಯಾಮ್, ನೀವು ನಮ್ಮ ಮದುವೆಗೆ ಬರಲೇಬೇಕು. ನೋ 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 ನೋ, ಇಲ್ಲ ಶ್ಯಾಮ್, ನೀವು ಬರಲೇಬೇಕು. ನನ್ನ ಫ್ರೆಂಡ್ ಆಗಾದ್ರು ಬನ್ನಿ. ಆಗ್ಲಿ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಅಮ್ಮ, ನನ್ನ ಸ್ನಾನ ಆಯ್ತು, ನೀನು ಮಾಡ್ಕೊಂಡ್ ಬಿಡು. ನೋಡೆ, ಮದ್ವೆಗೆ ಇನ್ನು ನಾಲ್ಕೇ ದಿನ ಇದೆ. ಈ ಸತೀಶ ಇನ್ನು ನಾಳೆ ಬರ್ತಾನಂತೆ. ಏನ್ ಹೇಳ್ಬೇಕು, ಸ್ವಲ್ಪನೂ ಜವಾಬ್ದಾರಿನೇ ಇಲ್ಲ. ಎಲ್ರಿಗೂ ಕೊಟ್ಟಿದೀವ ಅಥವಾ ಯಾರನ್ನಾದ್ರೂ ಬಿಟ್ಟಿದೀವ? ಏನೋಪ್ಪ, ಇಂಥ ಟೈಮಲ್ಲ ನೆನಪಾಗಲ್ಲ. ಸ್ವಪ್ನ, ಶ್ಯಾಮಕ್ ಕಳ್ಸಿದ್ಯಾ? ಅವನಿಗೇನ್ ಕಳ್ಸೋದು? ಇನ್ನು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡ್ರೆ ಹೇಗಮ್ಮ? ಒಂದು ಇನ್ವಿಟೇಷನ್ ಬರೀ, ನಾನೇ ಪೋಸ್ಟ್ ಮಾಡ್ತೀನಿ. ನಾವ್ಯಾಕೆ ಸಣ್ಣವರಾಗಬೇಕು? ಬಾ ಬರೀ.